ನಮಸ್ತೆ ಗೆಳೆಯರೆ. ಅಷ್ಟು ಸಹನೆಯಿಂದ ಇದ್ದ ಅಹೋರಾತ್ರ ಯಾಕೆ ಹೀಗೆ ಸಹನೆ ತಪ್ಪಿದ್ದು ಅಂತ ಅನ್ಕೋಬೇಡಿ. ಇಂದಿಗೂ ಸಹನೆ, ಹಿಂದೆಯೂ ಸಹನೆ, ಅಂದೆಂದಿಗೂ ಸಹನೆ ಇರುತ್ತೆ. ಆದರೆ ಈ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದ ಅವರು, ಕಿಚ್ಚ ಸುದೀಪ್ ಅಭಿಮಾನಿಗಳು ಇಷ್ಟು ದಿನ ಮಾಡಿದ್ದು ನೋಡ್ತಾ ಬಂದಿರಿ, ಇನ್ನು ಮುಂದೆ ಮಾಡ್ತಾ ಇರೋದನ್ನು ನೋಡಿ. ಇದು ವಿಶ್ವದ ಅತ್ಯಂತ ನೀಚ ಹೇಡಿತನದ ಕೆಲಸ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅವ್ರು ಬರೆದಿರೋದು ನೋಡಿ, ಒಂದು ಹೆಣ್ಮಗುವಿನ ಮೇಲೆ ಪಾದರಕ್ಷೆ ಇಟ್ಟು. ಅವ್ರಿಗೆ ಗೊತ್ತಿಲ್ಲ ಪಾದರಕ್ಷೆ ಅಂದರೆ, ರಕ್ಷೆ ಅಂದರೆ ದೇವರು ಅಂತ ಅವ್ರ ಹತ್ರ ಒಂದು ಆರ್ಟಿಕಲ್ ಬರೆದಿದ್ದ. ಅದೇ ಪಾದರಕ್ಷೆನ ಹಣೆಯಲ್ಲಿಟ್ಟಿದ್ದಾರೆ, ರಾಮನ ಪಾದರಕ್ಷೆನ ಭರತ ಹೊತ್ತಿದ್ದು ಎಲ್ಲ ಗೊತ್ತು ನಿಮಗೆ. ತುಂಬ ಕಥೆಗಳಲ್ಲಿ ನಮ್ಮಲ್ಲಿ ಪಾದರಕ್ಷೆಗೆ ತುಂಬ ಗೌರವ ಇದೆ. ಆದರೆ ಅದೇ ಪಾದರಕ್ಷೆಗೆ ಅಷ್ಟೇ ಅವಮಾನಿಸೋದುಂಟು. ಇವರ ಉದ್ದೇಶ ಮಾತ್ರ ದುರುದ್ದೇಶ ಆಗಿದೆ. ಆ ಫೋಟೋದು ಒಂದು ಕ್ಷಮಾರ್ಹ ಆದರೂ ಕೂಡ ಮೇಲೆ ಬರೆದಿರೋದು ನೀವು ನೋಡಿ ಕ್ಷಮಾರ್ಹವಲ್ಲ. ಅಲ್ಲಿ ಅಹೋರಾತ್ರನದೇ ನಂಬರ್ ಹಾಕಿ ಇವರು ಬರೆದಿರೋ ರೀತಿ ನೋಡಿ, ಇದು ಇವರ ಸಂಸ್ಕಾರ. ನೀವು ಅನ್ಕೋಬೋದು ಇದು ಯಾವುದೋ ಫೇಕ್ ಅಕೌಂಟ್ ಅಂತ, ಖಂಡಿತವಾಗಿಯೂ ಅಲ್ಲ. ಬನ್ನಿ, ನಿಮಗೆ ತೋರಿಸ್ತೀನಿ ಆ ಅಕೌಂಟ್ ವಿಶೇಷತೆ. ನೋಡಿ, ಇದು ಕಿಚ್ಚನ ಅಭಿಮಾನಿಗಳು ಕಿಚ್ಚಾಸ್ ನ್ಯೂಸು ಅಂತ ಮಾಡ್ಕೊಂಡಿದ್ದಾರೆ. ಕಿಚ್ಚಾಸ್ ನ್ಯೂಸ್, ಕಿಚ್ಚಸ್ ನ್ಯೂಸ್, ಕನ್ನಡ ಬರಲ್ಲ. ಕನ್ನಡದ ಬಗ್ಗೆ ಎಂತಹ ಸಾಹಿತಿಯನ್ನು ಕೂಡ ಏಯ್ ನೀನೆಷ್ಟೋ ಅಂತ ಮಾತಾಡುವಂತಹ ಸಂಸ್ಕಾರಿಗಳಿವರು. ಅವರಿಗೆ ಕನ್ನಡ ಬರೆಯೋ ರೀತಿ ನೋಡಿ, ಒಂದು ಒಂದು ಹೆಸರಲ್ಲಿ ಏನು ತಪ್ಪು ಮಾಡಿದ್ದಾರೆ ನೋಡಿ. ತಪ್ಪು ಸಹಜ, ಎಲ್ಲರೂ ಮಾಡ್ತಾರೆ. ಆದರೆ ಇನ್ನೊಬ್ಬರು ತಪ್ಪು ಹುಡುಕುವುದಕ್ಕೆ ಮುನ್ನ ತಾವು ಗಮನಿಸಬೇಕು. ನೋಡಿ, ಇದು ಇದಾಯ್ತಾ, ಈ ಅಭಿಮಾನಿಗಳು 1424 ಅಂತ ಹೇಳ್ಬೋದು. ಈ ಅಭಿಮಾನಿಗಳು ಮತ್ತೆ ಹೇಳ್ತಾರೆ, ಈ ಸೈಟುಗಳಲ್ಲಿ ತನ್ನದೇ ಮಗುವಿನ ಫೋಟೋ ಹಾಕ್ಕೊಂಡು ಅಹೋರಾತ್ರ ಹೀಗೆ ಮಾಡ್ತಾ ಇದ್ದಾನೆ ಅಂತ. ನೋಡಿ, ಇದು ಯಾರು ಹಾಕ್ಕೊಂಡಿರೋದು ಈ ಸೈಟು ಅಂತ ಪೂರ ಪರಿಶೀಲನೆ ಮಾಡೋಣ. ಬನ್ನಿ ನೋಡಿ, ಇದು ಕಿಚ್ಚ ಸುದೀಪ್ ಅವರ ಮನೆಯ ವಿಡಿಯೋಸ್ ಎಲ್ಲ ಹಾಕ್ಕೊಂಡಿದ್ದಾರೆ. ಎಷ್ಟು ಅನುಮತಿ ಸಿಕ್ಕಿದೆ ಅವರಿಗೆ. ಇರಲಿ, ಇದು ನೋಡಿ ನೋಡಿ ಹೇಗಿದೆ ಇದು. ಈ ನಮ್ಮ ಮಗುವಿನ ಒಂದು ಫೋಟೋ ಬಿಟ್ಟರೆ ಮಿಕ್ಕಿರೋದೆಲ್ಲ ಆತನದೆ. ನೋಡಿ, ಇದು ಫಸ್ಟ್ ಫೋಟೋ ಹಾಕಿರೋದು ನೋಡಿ, ಫಸ್ಟ್ ಫೋಟೋ ಹಾಕಿರೋ ಡೇಟ್ ನೋಡಿ, 19th October 2018 ಅಂದರೆ ಫಸ್ಟ್ ಡೇ ಅದು ಹಾಕಿರೋದು. ಅಲ್ಲಿಂದ ಯಾರಾದರೂ ಒಂದು ಸೈಟ್ನ, ಫೇಕ್ ಸೈಟ್ನ ಮಾಡೋಕ್ಕೆ ಸಾಧ್ಯನಾ? ಇದು ಪ್ಯೂರ್ ಪೇಜದು, ಪ್ಯೂರ್ಲಿ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ನೋಡಿ, ಇದೊಂದು ಇತ್ತೀಚೆಗೆ ಹಾಕಿರೋಂಥ ಪೋಸ್ಟ್, 6th April. ಇದು 5th April ಶೇರ್ ಮಾಡಿರೋದು ನೋಡಿ, ಅಖಿಲ ಭಾರತ ದರ್ಶತ್ ದರ್ಶು ಅಂತ. ನೋಡಿ, ಇದಕ್ಕೆ ಮುಂಚೆ 3rd April ಇವರು ಹಾಕಿರೋ ಫೋಟೋ, ಇದು ಅಹೋರಾತ್ರ ನಮ್ಮ ಮಗಳ ಫೋಟೋ. ಅವ್ರ ಮೇಲೆ ಬರೆದಿರೋ ಬರಹ ನೋಡಿ, ಅಲ್ಲಿ ಅಪ್ಪನ ನಂಬರೇ ಹಾಕಿದ್ದಾರೆ. ಅಂದರೆ ಎಷ್ಟು ಅಸಂಸ್ಕಾರಿಗಳು ಇವರು, ಯಾವ ಲೆವೆಲ್ಗೆ ಇಳಿದಿದ್ದಾರೆ ಇವರು. ಇದಕ್ಕೆ ಅಹೋರಾತ್ರ ಕೋಪಿಸ್ಕೊಳ್ತಾರೆ. ಯಾಕೆಂದರೆ ಇದು ಯಾಕೆ ಅಂತ ಹೇಳ್ತೀನಿ. ಮಗಳನ್ನು ಕರೆದು ಅಹೋರಾತ್ರ ತೋರಿಸ್ದ, ಮಗು ನಿನ್ನ ಫೋಟೋ ಹಿಂಗೆ ಮಾಡಿದ್ದಾರೆ ಅಂತ. ಒಂದು ಚೂರು ವಿಚಲಿತಲಾಗದ ಮಗು, ಯಾಕಮ್ಮ ನಿಂಗೆ ಬೇಜಾರಾಗ್ತಿಲ್ವಾ ಅಂತ ಹೇಳಿದೆ. ನೀನೇ ಹೇಳಿದ್ಯಲ್ಲಪ್ಪ ಪಾದರಕ್ಷೆ ದೇವರು ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಿದ್ದೆ, ತಲೆ ಮೇಲೆ ಒಂದು ಪಾದುಕೆನ ಇಟ್ಟುಕೊಂಡು ಒಂದು ವಿಡಿಯೋ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ದೇವರೇ ಇಟ್ಟಿದಾರಲ್ಲ ಅಂತ ನಾನು ಸುಮ್ಮನಾದೆ ಅಂತ ಹೇಳಿದ್ಲು. ಮತ್ತು ತಪ್ಪಲ್ಲೇ ನಮ್ಮ ಇವರು ಮಾಡಿರೋದು, ನಿನ್ನ ಮಗಳಿಗೆ ಹಿಂಗೆ ಮಾಡಿದರೆ ಏನು ಮಾಡ್ತಿದ್ದೆ ಅಂತೆ. ಅಲ್ಲಿ ನನ್ನ ಮಗಳು ಕಾಣ್ತಾ ಇರಲಿಲ್ಲ, ನನಗೆ ಒಂದು 20 ಯುವತಿ ಕಾಣ್ತಿರ್ಲು. ಆ ಯುವತಿಗೆ ಇವರು ಮಾಡಿರೋ ಅವಮಾನ ಕಾಣ್ತಿತ್ತು, ಹಾಗಾಗಿ ಅದರ ವಿರುದ್ಧ ಹೋರಾಡ್ತಿದ್ದೆ. ನನ್ನ ಮಗಳೇ ಆಗಿದ್ದರೆ ನಾನು ಏನು ಅನ್ನಕ್ಕೆ ಹೋಗ್ತಿರ್ಲಿಲ್ಲ, ಯಾಕಂದರೆ ನಾವು ಸಹಿಸ್ಕೋಬೇಕು ಅಂತ ನೀನೇ ಹೇಳ್ಕೊಟ್ಟಿದ್ಯಾ ಅಂತ ಹೇಳಿದ್ಲು. ಆಗ ಅನ್ನಿಸ್ತು ಅಹೋರಾತ್ರನಿಗೆ, ಅಹೋರಾತ್ರ ಯಾಕೆ ಇಲ್ಲಿ ಮಗಳನ್ನು ನೋಡ್ತಾ ಇದ್ದಾನೆ? ಕರ್ನಾಟಕದ ಪ್ರತಿಯೊಂದು ವ್ಯಕ್ತಿಯ ಹೆಣ್ಣು ಮಗಳನ್ನು ಯಾಕೆ ನೋಡಬಾರ್ದಿಲ್ಲಿ, ಆ ಅವ್ರಿಗೋಸ್ಕರ ಯಾಕೆ ಹೋರಾಡಬಾರ್ದು ಅಂತ, ಕರ್ನಾಟಕದಲ್ಲಿ ಹೆಣ್ಣಿಗೆ ಅವಮಾನ ಆಗಬಾರ್ದು ಅಂತ ಒಂದು ಹೊಸ ಆಯ್ಮೆ, ಸ್ಟಾಪ್ ಫೀಮೇಲ್ ಅಬ್ಯೂಸ್ ಅಂತ ಶುರು ಮಾಡಿದ. ಇದನ್ನು ಓಪನಾಗಿ ತೋರಿಸ್ತಾ ಇದ್ದಾನೆ, ಯಾಕಂದರೆ ಇದು ಇದು ಒಂದು ಹೆಣ್ಣಿನ ಮೇಲೆ ಆದ ಅಗೌರವ. ಇದು ಇದು ತನ್ನ ಮಗಳಾದರೂ ತೋರಿಸ್ತಾನೆ, ಯಾಕಂದರೆ ತೇಜೋ ವಧೆ ಅಂತ ಯೂಸ್ ಮಾಡ್ತಾರೆ ಈ ಅಭಿಮಾನಿಗಳು ಯಾವಾಗಲೂ. ಯಾ ಇಷ್ಟರವರೆಗೂ ಎಂಥ ಎಂಥ ಅವ್ರನ್ನ ಫೋನ್ ಮಾಡಿ ಹೆದರಿಸಿದ್ದಾರೆ, ಎಂಥ ಎಂಥ ಅವ್ರನ್ನೆಲ್ಲ ಹೆದರಿಸಿ ತೇಜೋವಧೆ ಮಾಡಿದವರು ನಮ್ಮ ಬಾಸ್ಗೆ ಅಂತ ಹೇಳ್ತಾರಲ್ಲ. ಇವಾಗ ತೇಜೋವಧೆ ಅಂದರೆ ಏನು ಅಂತ ಹೇಳ್ತೀನಿ ನಿಮಗೆ. ತೇಜಸ್ ಇದ್ದರೆ ಅದನ್ನು ವಧಿಸೋಕ್ಕಾಗೋದಿಲ್ಲ.
ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ತೇಜಸ್ಸಿದ್ರೆ ಆತನಿಗೆ ಚಪ್ಪಲಿಯ ಹಾರ ಹಾಕಿದ್ರೂ ವಧೆ ಆಗೋದಿಲ್ಲ. ಜ್ಞಾಪಿಸ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ತೇಜಸ್ಸನ್ನು ಯಾರೂ ವಧೆ ಮಾಡೋಕ್ಕಾಗಲ್ಲ, ಹಾಗಾಗಿ ಈ ಫೋಟೋಯಿಂದ ಯಾವ ಅವಮಾನ ಆಗೋದಿಲ್ಲ. ಆದರೆ ಅವಮಾನ ಆಗುತ್ತೆ ಅಂದ್ಕೊಳ್ಳೋರ್ಗಾಗೋ ದುಃಖಕ್ಕೆ ಇವಾಗ ಎದೆ ಎತ್ತಿ ನಿಂತ್ಕೋತಾ ಇದ್ದೀರ ಅವ್ರ ಹತ್ರ. ಈಗ ಇವರ ಈ ನೀಚ ಬುದ್ಧಿಯನ್ನು ಜಗತ್ತಿಗೆ ತೋರಿಸ್ತಾ ಇದ್ದಾನೆ. ಯಾಕಂದರೆ ಜಗತ್ತಿನ ಯಾವುದೇ ರಣರಂಗದಲ್ಲಿ, ರಣವಿದ್ಯೆಯಲ್ಲಿ, ರಣವಿದ್ಯೆಗಳಲ್ಲಿ ಹೆಣ್ಣಿನ ಬಗ್ಗೆ ಮಾತಾಡಿದ್ರೆ ಅವನನ್ನು ತುಚ್ಛವಾಗಿ ನೋಡ್ತಾರೆ. ಆತನಿಗೆ ಮುಂದಿನ ಯುದ್ಧ ಮಾಡೋದಿಲ್ಲ, ಹಿಂದೆಯಿಂದ ಪ್ರಾಣಿಗಳನ್ನು ಕೊಲ್ತಾ ಇದ್ರು ಹಿಂದೆ. ಯಾಕಂದರೆ ಮುಂದೆ ಮಾಡೋದಕ್ಕೆ ಅನರ್ಹರು ಇವರು ಅಂತ, ಹೇಡಿಗಳು ಅಂತ. ನೋಡಿ ಇಲ್ಲಿ ನೋಡಿ, ಆತನ ಇದು ಬಿಟ್ಟರೆ, ಈ ಪೋಸ್ಟ್ ಬಿಟ್ಟರೆ ಇದರಲ್ಲಿ ಎಲ್ಲ ಆ ನ್ಯೂಸ್ಗಳೇ. ಜನರು ಜಾತ್ರೆಯೋ ಗಿಜ್ಜ ಗಳಿಸಿ ನೋಡಿ ಯಾರ್ಯಾರು ಆಸ್ತಿ. ಇಲ್ಲಿ ನೋಡಿ ಜಗದೀಶ್ ಜಗ್ಗಿ ಅವರ ರಾಜ್ಯಾಧ್ಯಕ್ಷರದ್ದು ಶೇರ್ ಮಾಡಿರೋದು ಇವರು. ಇದು ನಮ್ದಲ್ಲ ಅಂತ ಹೇಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಒಂದು ಹೆಣ್ಣಿಗೆ ಅವಮಾನ ಮಾಡಿದ್ದಾರೆ, ಯಾವುದಾದ್ರೂ ತಪ್ಪು ಮಾಡಿದ್ದಾರೆ ಅಂದರೆ ಇವರು ನಮ್ಮವರಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ನಮ್ಮವರು. ತಮ್ಮವರನ್ನ ಹೊಗಳಿಸ್ಕೊಳ್ಳೋದು, ತನ್ನ ಬಣ್ಣಿಸುವುದು, ಇದರ ಹಳಿಯುವುದು ಬಸವಣ್ಣ ಅವರ ಸ್ಟೇಟ್ಮೆಂಟ್ಗೆ ಫುಲ್ ವಿರೋಧ. ತನ್ನ ಬಣ್ಣಿಸುವುದು, ಇದರ ಹಳಿಯುವುದು, ಈ ಮಗುವಿನ ಹಳಿಯೋದು. ಇದು ಏನು, ಅವರಪ್ಪ ಮಾಡಿದ ತಪ್ಪೇನು ಅಂದರೆ ಜೂಜ್ ಆಡುವುದು ತಪ್ಪು, ಜೂಜ್ ಆಡಿ ಅಂತ ಹೇಳುವುದು ಕೂಡ ತಪ್ಪು, ಇನ್ನು ಮುಂದೆ ಹಂಗೆ ಮಾಡಬೇಡಿ ಅಂತ ಹೇಳಿದ ವಿಚಾರಕ್ಕೆ ಯಾವ ಲೆವೆಲ್ಗೆ ಇಳಿದಿದ್ದಾರೆ. ನಿನ್ನ ಮಗಳು ನಿನ್ನ ನೋಡ್ಕೊಳ್ತೀವಿ ಮಾತಾಡ್ತಾರೆ. ನಾಯಕನಾದವನು ವೀರರಿಗೆ ನಾಯಕ ಆದರೆ ನಾಯಕನಿಗೆ ಅವಮಾನ ಆಗದಂಗೆ ನೋಡ್ಕೋತಾರೆ. ಹೇಡಿಗಳಿಗೆ ನಾಯಕ ಆದರೆ ನಾಯಕನಿಗೆ ಮಾಡ್ತಾರಲ್ವಾ, ಇದರ ಪರಿಣಾಮ ನಿಮ್ಗೆ ಗೊತ್ತಾಗಲಿ. ಹೆಣ್ಣಿಗೆ ಅವಮಾನ ಆದರೆ ಯಾವ ತಂದೆಯು ಜಗತ್ತಿನ ಯಾವ ತಂದೆ ತಾಯಿ ಸಹಿಸೋದಿಲ್ಲ. ಏನು ಗತಿ, ಅವನ್ನ ಅವಾಯ್ಡ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ದೇಶದಲ್ಲಿ ಆಸಿಫಾ ಮಗು ಉಳ್ಕೋತಾ ಇತ್ತು, ನಿರ್ಭಯ ಉಳ್ಕೋತಾ ಇತ್ತು ಮಗು, ನಮ್ಮ ಸೌಜನ್ಯ ಉಳ್ಕೋತಾ ಇತ್ತು ಮಗು, ದ್ಯಾಮವ್ವ ಉಳ್ಕೋತಾ ಇತ್ತು, ಹೈದರಾಬಾದ್ ಮಗು ಉಳ್ಕೋತಾ ಇತ್ತು. ಈ ಇಂಥವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿದ್ದಕ್ಕಲ್ವ. ಇಲ್ಲ, ಇದು ಕ್ಷಮಾರ್ಹವಲ್ಲ. ಅಹೋರಾತ್ರ ನಂಬರ್ ಇದೆ, ಅದನ್ನು ತುಂಬ ಅಸಭ್ಯವಾಗಿ ಬರೆದಿದ್ದಾರೆ, ಅದು ಜಗತ್ತು ನೋಡಲಿ. ಯಾಕಂದರೆ ಅಹೋರಾತ್ರ ನಂಬೋದೇ ಜನ ಮತ್ತು ಜನಾರ್ದನ ಅಷ್ಟೇ. ನೀವು ಅನ್ಕೋಬೋದು ಅಹೋರಾತ್ರ ಈ ಹೋರಾಟ ಯಾಕೆ ಕೋರ್ಟು ಕಚೇರಿ ಅಂತಿಲ್ಲ ಅಂತ. ಯಾಕಂದರೆ ಕೋರ್ಟು, ನಾವು ಗೌರವಿಸುವಂಥ ಕೋರ್ಟು ಪರ್ಮಿಷನ್ ತೊಗೊಂಬಂದಿದ್ದಾರೆ, ಸರ್ಕಾರನೂ ಪರ್ಮಿಷನ್ ತೊಗೊಂಬಂದಿದ್ದಾರೆ. ಈ ತಗೊಂಡು ಬಂದಿರೋದ್ರಲ್ಲಿ ಇನ್ಯಾರಿಗೆ ಹೇಳ್ಕೋಬೇಕು ಅಹೋರಾತ್ರ? ಇವೆಲ್ಲರಿಗೂ ಅಧಿಪತಿಯಾದ ಜನರಿಗೆ ಹೇಳ್ಕೋಬೇಕು. ಅದಕ್ಕೆ ಜನರ ಮುಂದೆ ಇಟ್ಟ ಈ ವಿಚಾರವನ್ನು. ಅದಕ್ಕೆ ಪರಿಣಾಮ ನೋಡಿ, ಮನೆ ಹೆಣ್ಣು ಮಕ್ಕಳವರೆಗೂ ಬಂದಿದೆ ಮ್ಯಾಟರ್. ನೋಡಿ ಎಲ್ಲಿದೆ ಇದು ಜಗತ್ತು ನೋಡಿ. ಇದು ಕಿಚ್ಚ ಸುದೀಪ್ ಬಳಿ ಕ್ಷಮೆ ಕೇಳದಿದ್ದರೆ ಧರಣಿ ಮಾಡುತ್ತೇವೆ, ಇದು ಇವರ ಸಂಸ್ಕಾರ. ಇದಕ್ಕೆ ಪರ್ಸನಲ್ಗೆ ಹೋರಾಡ್ತಾರೆ. ಇನ್ನೊಬ್ರು ಯಾರೋ ಧರಣಿ ಮಾಡ್ತೀವಿ ಅಂದರೆ ಅವ್ರನ್ನ ಬಾರ ನೋಡ್ಕೊಳ್ಳೋಣ ಅಂತ ಧಮಕಿ ಹಾಕ್ತಾರೆ ಅದೆಲ್ಲ. ಆದರೆ ಈ ಅಹೋರಾತ್ರನ ಯಾವುದೇ ಸ್ಟೇಟಸಲ್ಲಿ ಹೆಸರು ಬಳಸಿರಲಿಲ್ಲ. ಯಾವಾಗ ಪರ್ಸ್ನಲ್ ಹೆಣ್ಮಕ್ಳ ವಿಚಾರಕ್ಕೆ ಬಂದರೋ ಈ ಅಭಿಮಾನಿಗಳಿಗೆ, ದುರಭಿಮಾನಿಗಳು ಅವ್ರು ಇರ್ತಾರೆ ಸರ್, ರಾಕ್ಷಸರು ದೇವರ ಭಕ್ತರಲ್ಲಿ ರಾಕ್ಷಸರು ಇರ್ತಾರೆ, ಸುರರು ಇರ್ತಾರೆ ಅಂತ ಹೇಳ್ಕೊತಾರೆ ಇವರು. ಈ ಏನು ಮಾತಿದು, ರಾವಣಾಸುರ ತನ್ನ ಭಕ್ತ ಅಂತ ಹೇಳ್ಕೊಳ್ಳೋಕ್ಕೆ ಬೇಸರ ಆಗೋಗಿತ್ತು ಶಿವನಿಗೆ. ಯಾಕೆಂದರೆ ಯಾವಾಗ ಸೀತೆಯ ಅಪಹರಣ ಆಯಿತೋ, ರಾಮನ ಆ ವ್ಯಕ್ತಿತ್ವಕ್ಕೆ ಮಾರು ಹೋದ ಶಿವ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಪತ್ನಿ ಪಾರ್ವತಿಗೆ ಫಸ್ಟ್ ಡೇ ಅಮರನಾಥದಲ್ಲಿ ಆ ಸೋಮೇಶ್ವರ ಆ ಸುಂದರೇಶ್ವರ ಹೇಳಿಕೊಟ್ಟ ಮಂತ್ರ ಅದು. ಅಂತ ರಾಮನಿಗೆ ತೊಂದರೆ ಆದರೆ ಶಿವ ಸುಮ್ಮನೆ ಇರ್ತಾನ? ಹನುಮನಾಗಿ ಹುಟ್ಟಿ ಬಂದ, ಹನುಮನಾಗಿ ಹುಟ್ಟಿ ಬಂದು ರಾಮನ ಸೇವೆ ಮಾಡಿ ರಾವಣನನ್ನು ಕೊಂದ, ಅದು ಕೆಲಸ. ಶಿವಾಜಿ ಮಹಾರಾಜರು ಶತ್ರುವಿನ ಸೊಸೆಗೆ ಅವಮಾನ ಮಾಡಿದ ಅಂತ ತನ್ನ ದಳವಾಯಿಗೆ, ತನ್ನ ದಂಡ ನಾಯಕನಿಗೆ ಕಾಲು ತೆಗೆಸುತ್ತಾರೆ. ಅದು ಏನು ಧಮಕಿಗಳು, ರೌಡಿಯಿಸಮ್ಗಳು ಮಾಡ್ತಾರೆ, ಇದು ಇವರ ಸೈಟು. ಆ್ಯಕ್ಚುಲಿ ಮನಸ್ಸು ತುಂಬ
ಬೇಸರ ಆಗ್ತಾ ಇರೋದೆ ಕರ್ನಾಟಕದ ಹೆಣ್ಣು ಮಕ್ಕಳ ಪರಿಸ್ಥಿತಿ. ಶ್ರೀ 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 ಪರಮ ಪೂಜ್ಯ ಪ್ರಸಾದಾನಂದ ಸ್ವಾಮಿಗಳು 16 ದಿನಗಳಿಂದ 106 ಮೈಲಿ ಇದು ಈ ಸೈಟಲ್ಲಿದೆ. ಇದು ತನ್ನದಲ್ಲಂತೆ ಸೈಟು. ಯಾವಾಗ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿ ಸಿಕ್ಕಾಕೋತಾರೋ ಆ ಸೈಟ್ ನಮ್ದಲ್ಲ ಅಂತ ಒಬ್ಬ ಹೇಳ್ಕೊತಾನೆ, ಅದು ವಿಡಿಯೋ ಮಾಡ್ತಾನೆ. ಹೇಗಿದು ಅವ್ರ ಹತ್ರ ಮಾಡಿರ್ತಕ್ಕ ಸಾಧ್ಯ ನೋಡಿ. ಇದು ಇದಕ್ಕೂ ಎನ್ಕ್ವೈರಿ ಮಾಡಿಬಿಡಲಿ. ಸೈಬರ್ ಅವ್ರಿಗೆ ಎಲ್ಲ ಗೊತ್ತಾಗುತ್ತೆ, ಫೇಸ್ಬುಕ್ ಅವ್ರಿಗೆ ಗೊತ್ತಾಗುತ್ತೆ ಯಾರು ಮಾಡಿದ್ದು ಅಂತ. ಇಂಥ ಅವಮಾನಗಳನ್ನು ಸಹಿಸ್ಕೊಂಡು ಸುಮ್ಮನೆ ಇರಬೇಕಂತೆ? ಅಯ್ಯೋ ಅವರು ಕಷ್ಟಪಟ್ಟು ಮೇಲೆ ಬಂದ್ಯಾರಂತೆ. ಇನ್ನು ಪ್ರಪಂಚದಲ್ಲಿರೋರೆಲ್ಲ ಲಾಟ್ರಿ ಗೆದ್ದು ಜೂಜಾಡಿ ಮೇಲೆ ಬಂದ್ಯಾರೆ ಅನ್ನೋ ಥರ ಮಾತಾಡಿಬಿಡ್ತಾರೆ ನೋಡಿ. ಇದು ಅಕ್ಟೋಬರ್ 19, 2018 ಶುರುವಾಗಿದೆ. ಇದು ಕಿಚ್ಚಸ್ ನ್ಯೂಸ್ ಅಂತೆ, ಸ್ಪೆಲ್ಲಿಂಗ್ ನೋಡಿ. ಇದು ಹೆಣ್ಣು ಮಗುವಿಗೆ ಅವಮಾನ ಆದರೆ ನೀವೆಲ್ಲ ಹೇಳಿ ಗೆಳೆಯರೆ, ಕರ್ನಾಟಕದಲ್ಲಿ ಯಾವ ತಂದೆ ಸುಮ್ಮನೆ ಇರಲು ಸಾಧ್ಯ? ಸೀತೆಯ ಅಪಹರಣ ಆದರೆ ರಾಮ ಸುಮ್ಮನೆ ಇದ್ರ? ಇದು ಆ ಅವಮಾನ. ಇದಕ್ಕೆ ಕರ್ನಾಟಕ ಎಲ್ಲ ಜಾಗೃತ ಆಗಬೇಕು. ರಾಮನಿಗೆ ಸೀತೆಯ ಅಪಹರಣ ಆದಾಗ ಸಹಾಯ ಮಾಡಿದ್ದು ಕರ್ನಾಟಕನೇ, ಸುಗ್ರೀವನ ಸೇನೆ ಹನುಮನ ದೆಸೆಯಿಂದ. ಆವಾಗಲೂ ಕರ್ನಾಟಕನೇ. ಅದೇ ಕರ್ನಾಟಕದಲ್ಲಿ ಈ ಅವಮಾನಗಳು ನಡೆದ್ರೆ ಇದು ಇದು ಓಕೆ, ಇದು ಅಹೋರಾತ್ರ ನಮ್ಮ ಮಗಳಿಗೆ ಈ ಅವಮಾನ ಅಂದ್ಕೊಂಡ್ರೆ ಬಿಟ್ಟುಬಿಡೋಣ ಬಿಡಿ. ಯಾಕಂದರೆ ಅಹೋರಾತ್ರನ ಒಂದೊಂದು ಮಗು 100 ಅಹೋರಾತ್ರ ಅಷ್ಟು ಗಟ್ಟಿ, ಅವ್ರಿಗೆ ಯಾವ ಅವಮಾನ ಆಗೋದಿಲ್ಲ. ಇದು ಮುಂದೆ ಕರ್ನಾಟಕದಲ್ಲಿ ಯಾವ ಹೆಣ್ಣು ಮಗುಗೂ ಈ ಅವಮಾನ ಆಗಬಾರ್ದು ಅಂದರೆ ದಯವಿಟ್ಟು ಇದು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ಅಹೋರಾತ್ರ. ಇಂಥದಕ್ಕೆ ಹೆದರಬೇಡಿ ಅಂತ ಹೇಳೋಕ್ಕಷ್ಟೇ. ಅಹೋರಾತ್ರ ಯಾವತ್ತೂ ಸಹಾಯ ಬಯಸೋದಿಲ್ಲ. ಇದು ಒಬ್ಬಂಟಿ ಹೋರಾಟ, ಇವನು ಮಾಡ್ಕೋತಾನೆ. ಇದಕ್ಕೆ ಇದಕ್ಕೆ ನಮ್ಮ ಸಂವಿಧಾನದಲ್ಲಿ ತುಂಬ ದೊಡ್ಡ ಕ್ಲಾಸ್ ಇದೆ. ಈ ಇದರ ಪರಿಣಾಮ ಅವರು ಎದುರಿಸ್ಬೇಕಾಗತ್ತೆ. ಆದರೆ ಪ್ರಿಪೇರ್ ಆಗಿ, ಮನೆ ಹೆಣ್ಮಕ್ಕಳ ವಿಚಾರಕ್ಕೆ ಅವಮಾನ ಆದರೆ ಮೊದಲು ಹೆಣ್ಮಗುಗೆ ಧೈರ್ಯ ಕೊಡಿ. ಯಾಕಂದರೆ ಆ ಮಗು ತುಲನೆ ಕಳೆದುಕೊಂಡು ಅನಾಹುತಕ್ಕೀಡಾದರೆ ಯಾರು ಗ್ಯಾರಂಟಿ? ಧೈರ್ಯ ಕೊಡಿ. ಮತ್ತು ಇಂಥವ್ರನ್ನ ಸದೆ ಬಡಿಬೇಕು ಯಾವ ರೀತಿ ಅಂದರೆ ಸಂವಿಧಾನಿಕವಾಗಿ. ಮತ್ತು ಇಂಥ ಅಭಿಮಾನಿಗಳು ಈಗ ಮಾಡ್ತಾರೆ ಅನ್ನೋದು ಜನಗಳ ಗೊತ್ತಾಗ್ಬಿಟ್ರೆ ಹೆದರಬೇಡಿ ನೀವು. ಆ ಮಗುಗೆ ಯಾವತ್ತೂ ಅವಮಾನ ಆಗೋದಿಲ್ಲ. ಮಗುವಿನ ಗೌರವ ಮಗುವಿಗೆ ಇದ್ದೇ ಇರುತ್ತೆ. ಹಾಗಾಗಿ ಇದನ್ನು ನೋಡಿ, ಇಷ್ಟು ದಿವಸ ಆದರೂ ಇವರು ತೆಗೆದೂ ಇಲ್ಲ. ಆ್ಯಕ್ಚುಲಿ ಅದೇ ದಿನ ಹೇಳಿದ್ರು ಕೂಡ ಅವರ ಮ್ಯಾನೇಜರು, ಇನ್ನು ಮುಂದೆ ನಮ್ಮ ಹುಡುಗರು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಇವರು ಕಂಟಿನ್ಯೂಸ್ ಜಾಸ್ತಿ ಆಗ್ತಾನೆ ಹೋಯಿತು. ಇನ್ನೂ ಭಯ ಭಕ್ತಿ ಇದ್ದಿದ್ರೆ ತೆಗಿತಾ ಇದ್ರು. ಇದನ್ನು ಗಮನಿಸಿ ಸುಮ್ಮನಿರೋದು ತಪ್ಪು. ಹಾವನ್ನು ಕೊಲ್ಲೋದಕ್ಕಿಂತ ಕೊಲ್ಲು ಅಂತ ಹೇಳೋರ್ದು ತಪ್ಪು, ಹೇಳಿದಾರೋ ಇಲ್ವೋ ನೋಡೋರ್ದು ತಪ್ಪು. ದ್ರೌಪದಿ ವಸ್ತ್ರಾಪ ಆ ಸಭೆಯಲ್ಲಿ ಯಾರ್ಯಾರಿದ್ರೋ ಅವರೆಲ್ಲ ಸುಕರ್ಣ ಬಿಟ್ಟು ಎಲ್ಲ ಮಹಾಭಾರತದ ಯುದ್ಧದಲ್ಲಿ ಹೀಗೆ. ಈ ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು ಅಹೋರಾತ್ರ. ಅಷ್ಟೇ, ಇದಾಗಿ ಅಹೋರಾತ್ರ ತಾಟ್ ಹೇಳ್ತಾನೆ. ಯಾರೇ ಅಭಿಮಾನಿಯಾಗಲಿ, ಕಚಡಾ ಅಭಿಮಾನಿಯಾಗಲಿ, ಯಾರದೇ ಅಭಿಮಾನಿಯಾಗಿರಲಿ, ಈ ತಪ್ಪಿಗೆ ಕ್ಷಮೆ ಇಲ್ಲ. ಆ್ಯಕ್ಚುಲಿ ಅಭಿಮಾನಿ ಸಂಘ ಇರೋರೆಲ್ಲ ಯೋಚಿಸಬೇಕಾದ ಮಾತು, ಇಮ್ಮಿಡಿಯೇಟ್ಲಿ ಇದರ ಬಗ್ಗೆ ಸ್ಪಂದಿಸಬೇಕಾಗಿರೋ ಮಾತು. ಆದರೆ ಇರಲಿ, ಅಹೋರಾತ್ರನೇ ನೋಡ್ಕೋತಾನೆ. ಯಾಕಂದರೆ ಅಹೋರಾತ್ರನ ಮಗಳು ನಿಮ್ಮೆಲ್ಲರ ಕಣ್ಣಿಗೆ ಅವಳು ಅಹೋರಾತ್ರ ನೋಡ್ಕೋತಾನೆ. ಆದರೆ ಅಹೋರಾತ್ರನ ಕಣ್ಣಿಗೆ ಮಾತ್ರ ಆ ಮಗಳೇ ಕಣ್ಣು ತೆರೆಸಿದ್ದು. ಅಪ್ಪ, ಅದು 20 ಯುವತಿ. ಯಾರೇ ಆಗಿರಲಿ ನಾನು ಹೋರಾಡ್ತಿದ್ದೆ, ಯಾರು ನನ್ನ ಶತ್ರು ಮಗು ಆಗಿದ್ದರೂ ನಾನು ಬಿಡ್ತಿರ್ಲಿಲ್ಲ. ನೀನು ಸುಮ್ಮನಾಗ್ಬಿಡಪ್ಪ, ನನಗೆ ಯಾವ ರೀತಿ ದುಃಖ ಆಗಿಲ್ಲ ಅಂತ ಹೇಳಿತು. ಅಪ್ಪ, ಸಾವಿತ್ರಿಬಾಯಿ ಫುಲ್ಲೆ ಮಕ್ಕಳಿಗೆ ಪಾಠ ಕಲಿಸ್ಕೋಬೇಕಾದ್ರೆ ಊರೆಲ್ಲ ಚಪ್ಪಲಿಲಿ ಹೊಡೆಯುತ್ತಿದ್ರು. ಆ ಅಮ್ಮ ಸಹಿಸ್ಕೊಂಡು ತಲೆಗೆ ಮೂರು ಸೀರೆ ಸುತ್ತಕೊಂಡು ಹೋಗ್ತಿದ್ರು. ತಾನು ಮಾಡೋ ಕೆಲಸ ಬಿಡ್ತಿರಲಿಲ್ಲ. ಆ ನಿಜವಾದ ಚಪ್ಪಲಿ ಏಟು ಸಹಿಸ್ಕೊಂಡಿರೋ ಆ ಮಹಾತಾಯಿಗಿಂತನಪ್ಪ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳಿದ ಮಗು ಇದು. ನನ್ನ ವೀರ ವನಿತೆ ಓಬವ್ವನಂಥ ಮಗು ಇದು. ಇಂಥ ಮಗು ಯಾವತ್ತೂ ಅಂಜೋದಿಲ್ಲ ಅಹೋರಾತ್ರ. ಪವಿತ್ರತೆಗೆ ಯಾವತ್ತಿಗೂ ಗೌರವ ಇದ್ದೇ ಇರುತ್ತೆ. ಈ ಜನ ಹೀಗಿರ್ತದೆ ಇವನ ಉದ್ದೇಶ. ಧನ್ಯವಾದ ಅಹೋರಾತ್ರ.